ಸ್ನೇಹಿತರೆ ಅಬ್ದಿ ಅಂತರಂಗ ಈ ಒಂದು ವಿಶೇಷ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆ ಒಬ್ಬರನ್ನ ಇಬ್ಬರು ಆರ್ಟಿಸ್ಟ್ ಇದ್ದಾರೆ ಅವರೇ ನಮ್ಮ ಸ್ನೇಹಿತರಾದ ಗಣೇಶ್ ದೇಸಾಯಿ ಹಾಗೂ ನಮಿತಾ ದೇಸಾಯಿ ಒಂದು ನೃತ್ಯ ಇನ್ನೊಂದು ಸಂಗೀತ ಇವೆರಡು ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತೀವಿ ನೀವು ನಮ್ಮ ಜೊತೆ ಬಂದು ಭಾಗಿಯಾಗಿ ಪ್ರೋಗ್ರಾಂನ ಎಂಜಾಯ್ ಮಾಡಿ ನಮಸ್ಕಾರ ಗಣೇಶ್ ಅವರಿಗೆ ಹಾಗೂ ನಮಿತಾ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮ ಇಬ್ಬರಿಗೂ ಆದರದ ಸ್ವಾಗತ ಸುಸ್ವಾಗತ ನಮಸ್ಕಾರ ಗಣೇಶ್ ಸರ್ ನೀವು ಒಂದು ಕಡೆ ಬಂದು ಹಿಂದೂಸ್ತಾನಿ ಗಾಯನ ನೀವು ಇನ್ನೊಂದು ಕಡೆ ಬಂದು ನೃತ್ಯ ಶೈಲಿಯನ್ನು ಮಾಡ್ಕೊಂಡಿದ್ದೀರಿ ನಿಮ್ಮ ಇಬ್ಬರು ಒಂದು ಟ್ಯಾಲೆಂಟ್ ಅಂತ ಏನಿದೆ ಅದನ್ನ ಸೇರ್ಕೊಂಡು ಒಂದು ಪ್ರೋಗ್ರಾಮ್ ಅನ್ನು ಮಾಡ್ಕೊಂಡು ಬರ್ತಾ ಇದೀರ ಅದೇ ಕಕ್ಕಾಭಿನಯ ಅಂತ ನೋಡ್ತಾ ಇದೀನಿ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ತುಂಬಾ ವಿಶೇಷವಾಗಿರುವ ಕೃತ ಇರುವಂತ ಕಥೆ ತಗೊಂಡು ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಅದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಬೇಕು ಅಂತ ಆಸೆ ಆದ್ರೆ ಹೇಗೆ ಶುರು ಮಾಡಿದ್ರಿ ಇದನ್ನ ಮಾಡಬೇಕು ಅನ್ನೋ ಐಡಿಯಾ ನಿಮಗೆ ಹೇಗೆ ಬಂತು ಕಥೆಗಳು ಹೇಗೆ ಮೂಡಿ ಬಂತು ಹೇಗೆ ಯಾವ ಯಾವ ಕಥೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ದಯವಿಟ್ಟು ಸ್ವಲ್ಪ ತಿಳಿಸ್ಕೊಡ್ತೀರಾ ಮಂಕುತಿಮ್ಮನ ಕಗ್ಗವನ್ನ ಕನ್ನಡದ ಭಗವದ್ಗೀತೆ ಅಂತ ಹೇಳಿ ಕರೀತಾರೆ ಕಾರಣ ಇಷ್ಟೇ जीवन के बेकागुवंत विचार कग्गदल्ली अदु नाल्के साली मंकुतिम्मन कग्ग इदे अंत नमगे सुमार 15 वर्षद हिंदे गोत्तायितु याकंद्रे प्राइमरी स्कूल हुल्लागु बेट्टदडि मनेगे मल्लिगे आगु अदनेल्ल ओदिद नेनपु आदरे आ मुक्तकगळल्लि अष्टोंदु मुक्तक टिपिजि बरेदिद्दारे अन्नो अन्नुवंत ओंदु ಅರಿವು ಆಗಿತ್ತು ಒಂದು 8-10 ವರ್ಷಗಳಲ್ಲಿ ನನಗನ್ಸ್ತು ಜೀವನಕ್ಕೆ ನಮ್ಮ ಜೀವನದಲ್ಲಿ ಬರುವಂತ ಯಾವುದೇ ಸಮಸ್ಯೆಗೆ ಘಟನೆಗೆ ವಿಚಾರಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಉತ್ತರ ಇದೆ ಮನುಷ್ಯನಲ್ಲಿ ಇರುವಂತ ಅಹಂಕಾರವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತ ಬೃಹತ್ ಅಂಶ ಮಂಕುತಿಮ್ಮನ ಕಗ್ಗದಲ್ಲಿ ಇದೆ ನಮ್ಮ ಜೀವನದಲ್ಲಿ ಎತ್ತರ ಎದ್ದಾಗ ನಾವು ಹೇಗಿರಬೇಕು ಕುಕ್ಕಿದಾಗ ಹೇಗಿರಬೇಕು ಅನ್ನುವಂತ ಅನೇಕ ಧೈರ್ಯ ತುಂಬುವಂತ ಮುಕ್ತಕಗಳು ದೇವಿಜಿ ಬರೆದಿದ್ದಾರೆ ಅವರು ಓದಿದ್ದು ತಿಳ್ಕೊಂಡಿದ್ದು ಎಲ್ಲೋ ಕೇಳಿದ್ದು ಅನುಭವಕ್ಕೆ ಬಂದಿದ್ದು ಎಲ್ಲ ಕ್ರೋಢೀಕರಿಸಿ ಬರೆದಿದ್ದೇನೆ ಅನ್ನುವಂತ ಮಾತನ್ನ ದೇವಿಜಿ ಹೇಳ್ತಾರೆ ದೇವಿಜಿಯ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಬೇಕು ಜ್ಞಾನಪೀಠ ಪ್ರಶಸ್ತಿಗೆ ಅರ್ಹರಾಗಿರುವಂತ ಕವಿಯವರು ಆ ಒಂದು ಮಂಕುತಿಮ್ಮನ ಕಗ್ಗದ ಮುಕ್ತಕಗಳು ಕೂಡ ಮಂಕುತಿಮ್ಮನ ಕಗ್ಗವನ್ನ ಯಾಕೆ ಭಾವಗೀತೆ ಶೈಲಿಯಲ್ಲಿ ರಾಗ ಸಂಯೋಜನೆ ಮಾಡಬಾರದು ಒಂದಷ್ಟು ಜನ ಕವಿಗಳು ಮಾಡಿದ್ದಾರೆ ಅನಂತಸ್ವಾಮಿ ಅವರು ಕೂಡ ಭಾವಗೀತೆ ಶೈಲಿಯಲ್ಲಿ ಮಾಡಿದ್ದಾರೆ ನಂದು ಕೂಡ ಆ ಒಂದು ವಿಚಾರ ಬಂದಾಗ ಒಂದಷ್ಟು ಕಗ್ಗಗಳನ್ನ ಕಗ್ಗದ ಕಮ್ಮಟಗಳಲ್ಲಿ ಕೇಳಿದಂತ ಕಗ್ಗಗಳನ್ನ ರಾಗ ಸಂಯೋಜನೆ ಮಾಡಕ್ಕೆ ಪ್ರಾರಂಭ ದಿವಸದಿಂದ ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೋಡುತ್ತಿರು ಯಾಕಂದ್ರೆ ಇವತ್ತು ಏನಾಗುತ್ತೋ ನಾಳೆ ಏನಾಗುತ್ತೋ ನಿನ್ನೆ ಯಾಕೆ ಆಗಾಯ್ತು ಅಥವಾ ನಾಳೆ ಇನ್ನೇನು ಆಗ್ಬಿಡುತ್ತೆ ಅನ್ನುವಂತ ಹೆದರಿಕೆಯಲ್ಲೇ ಪ್ರತಿಯೊಂದು ದಿವಸದಿಂದ ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವನ್ನ ಚಿಂತೆ ಮಾಡ್ಕೊಂಡು ಮಾಡ್ಕೊಂಡು ನಮ್ಮನ್ನ ವರ್ತಮಾನವನ್ನ ನಾವು ಹಾಳು ಮಾಡ್ಕೋತಾ ಇದೀವಿ ವಿವರಗಳ ಜೋಡಿಸುವ ಯಜಮಾನ ಬೇರಿಯನು ಎಲ್ಲಾ ವಿವರಗಳನ್ನ ಅವನೇ ಜೋಡಿಸ್ತಾನೆ ಸರಸ್ವತಿಂ ಜನ್ಮವನ ಮಂಕುತಿಮ್ಮ ನಾಲ್ಕು ಲೈನ್ ಅಲ್ಲಿ ಹೇಳ್ಕೊತಾರೆ ಭಗವಂತನಲ್ಲಿ ಭರವಸೆನಾಗಿಟ್ಟು ಮುನ್ನುಗ್ಗುವಂತ ಮಾತನಾಡ್ತಾರೆ ಇದೆಲ್ಲ ನಾಲ್ಕು ಸಾಲಿನ ಯಾಕಂದ್ರೆ ಭಾವಗೀತೆಗಳು ಕೂಡ ನಾಲ್ಕು ಸಾಲಿನ ಒಂದು ಚರಣಗಳು ಈ ತರ ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ ಎರಡು ಮೂರು ಮುಕ್ತಕವನ್ನ ಇವಿಯರು ಬರೆದು ಸೇರಿಸಿದಾಗ ಭಾವಗೀತೆ ಶೈಲಿ ಬರುತ್ತೆ ಹಾಗಾಗಿ ಒಂದಷ್ಟು ಕಂಪೋಸ್ ಮಾಡೋಕೆ ಶುರು ಮಾಡಿದೆ ಜಾಸ್ತಿ ನನಗೆ ಕಗ್ಗದ ಮುಕ್ತಕಗಳು ಸಿಕ್ಕಿದ್ದು ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರ ಒಂದು ಕಮ್ಮಟದಿಂದ ಅವರು ಸುರಾಣ ಕಾಲೇಜ್ ನಲ್ಲಿ ಇದ್ದಾಗ ಡಿವಿಜಿ ಡಿವಿಜಿ ಕಮ್ಮಟ ಅಂತ ಮಾಡಿದ್ರು ಉದಾಹರಣೆಗೆ ಬಹುಶಃ ಕಮ್ಮಟ ಅಂದ್ರೆ ವಿಚಾರ ಸಂಕೀರ್ಣ ಡಿವಿಜಿ ಅವರ ಬಗ್ಗೆ ವಿಚಾರ ಸಂಕೀರ್ಣ ಕಗ್ಗದ ಬಗ್ಗೆ ವಿಚಾರ ಸಂಕೀರ್ಣ ಹಾಗಿದ್ದ ಬಹುಶಃ 2010-11 ಆಸುಪಾಸಿನಲ್ಲಿ ಮಾಡ 7-8 ಆಸುಪಾಸಿನಲ್ಲಿ ಅಂತ ಅನ್ಕೊಳ್ತೀನಿ ಹಾಗೆ ನೋಡಿ ಅದು ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನು
ವಿವರ ಗಡ ಜೋಡಿಸುವ ಯಜಮಾನ ಮೇರಿಹನು ವಿವರ ಗಡ ಜೋಡಿಸುವ ಯಜಮಾನ ಮೇರಿಹನು ಸಭೆ ಸುಗಿ ನಾಲ್ಕೇ ಸಾಲಿನಲ್ಲಿ ಜೀವನದ ಮಹತ್ವವನ್ನು ತಿಳಿಸುತ್ತಾರೆ. ಅಲ್ಲ, ಇದರಲ್ಲಿ ಎಷ್ಟು ಅರ್ಥ ಇದೆ. ನಾಲ್ಕೇ ಸಾಲಿದ್ರು ಅದು ಜೀವನದ ಸಾರಲ್ಲೇ ಸಾರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಜೀವನಕ್ಕೆ ಅದನ್ನ ಅಳವಡಿಸಿಕೊಂಡ್ರೆ ಹಾಗೆ ಪ್ರಾರಂಭ ಮಾಡಿದಂತ ಒಂದು ಪಯಣ ಇನ್ನು ಏನೇನೋ ಆವಿಷ್ಕಾರಕ್ಕೆ ವಿಚಾರಗಳಿಗೆ ನಂದಿ ಹಾಡ್ತು. ಹಾಗಾಗಿ ಅದನ್ನ ನೃತ್ಯಕ್ಕೆ ಹೇಗೆ ಮಾಡಬಾರದು ಅನ್ನುವಂತ ವಿಚಾರ ಬಂದಾಗ ನಮಿತಾ ಒಂದು ಒಂದು ಕಲ್ಪನೆಯೊಂದಿಗೆ ತನ್ನ ವಿಚಾರವನ್ನ ಅಭಿವ್ಯಕ್ತಗೊಳಿಸಿದ್ಲು. ಹಾಗಾಗಿ ಒಂದು ಕಗ್ಗ ಭಾವಾಭಿನಯ ಅನ್ನುವಂತ ಒಂದು ಚಿಕ್ಕ ಕೆಲಸವನ್ನ ಮಾಡುವಂತ ಒಂದು ಪ್ರಯತ್ನದಲ್ಲಿ ಆಕ್ಚುಲಿ ನನಗೆ ಸುಮಾರು ಜನ ಫ್ರೆಂಡ್ಸ್ ಫೀಲ್ಡ್ ಅಲ್ಲಿ ಭರತನಾಟ್ಯಂ ಅಂದ್ರೆ ಡಾನ್ಸ್ ಮಾಡೋದಕ್ಕೆ ಸಂಗೀತ ತುಂಬಾ ಮುಖ್ಯ. ಅಯ್ಯೋ ನಿಂಗೆ ನಮ್ಮ ಗಣೇಶನೇ ಹಾಡ್ತಾರೆ ಆರಾಮಲ್ವಾ ಅಂದ್ರೆ ಈ ತರ ಮಾತಾಡ್ತಿದ್ರು. ನಮಗೂ ಗೊತ್ತಿತ್ತದು, ಬಟ್ ನಾವಿಬ್ರು ಜೊತೆಗೆ ಅಂದ್ರೆ ನಾನ್ ಪರ್ಫಾರ್ಮ್ ಮಾಡಿ ಅವರು ಪರ್ಫಾರ್ಮ್ ಮಾಡಿ ಮಾಡಿದ್ದು. ನಾವು ಕಾನ್ಸರ್ಟ್ ಟೂರ್ಗದು ಹೋದಾಗ ಇಬ್ರು ಸೆಪರೇಟ್ ಸೆಪರೇಟ್ ಪರ್ಫಾರ್ಮ್ ಮಾಡ್ತಿದ್ವಿ, ಬಟ್ ಟುಗೆದರ್ಲಿ ಏನಾದ್ರೂ ಒಂದು ಜೊತೆಗೆ ಸೇರಿ ನೃತ್ಯ ಈ ಅವರ ಸಂಗೀತ ಶೈಲಿ ನನ್ನ ನೃತ್ಯ ಶೈಲಿ ಸೇರಿಸಿ ಏನಾದ್ರೂ ಮಾಡ್ಬೇಕು ಅಂತ ಬಂದಾಗ ಅದೇ ಕನ್ನಡ ಸಾಹಿತ್ಯಕ್ಕೆ ಅಭಿನಯ ಮಾಡೋದು ಅಂತ ಒಂದು ಅನುಭವ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆ. ನಾನು ಭರತನಾಟ್ಯ ಪ್ರದರ್ಶನ ಭಾವಗೀತೆಗಳಿಗೆ ಭರತನಾಟ್ಯ ಪರ್ಫಾರ್ಮ್ ಅದು ನನ್ನ ಗುರುಗಳು ಭಾನುಮತಿಯವರು ನಮ್ಗೆ ಸಂಯೋಜನೆ ನೃತ್ಯ ಸಂಯೋಜನೆ ಮಾಡಿ ಕಲಿಸಿದ್ರು. ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ರಿಸೀವ್ ಆಯ್ತು, ಇಲ್ಲಿ ತುಂಬಾ ಜನ ಇಷ್ಟಪಟ್ರು. ಅನನ್ಯ ರಾಘವೇಂದ್ರ ಸರ್ ಅಂತ ಇದ್ದಾರೆ, ಅವರು ಅದಕ್ಕೂ ಮುಂಚೆ 4 ವರ್ಷದ ಹಿಂದೆ ಈ ಪ್ರಯತ್ನನ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಅವ್ರು ಫಸ್ಟ್ ಮಾಡಿದ್ರು, ಕನ್ನಡ ಭಾವಗೀತೆಗಳಿಗೆ ಭರತನಾಟ್ಯ ಅಂತ. ಅದು ಗ್ರೂಪ್ ಅಲ್ಲಿ ಇತ್ತು ತುಂಬಾ ಜನ. ನಾನಿದನ್ನ ಸೋಲೋ ಮಾಡಿದೆ, ಅಂದ್ರೆ ಕೆಲವೊಂದು ಪಾಪ್ಯುಲರ್ ಭಾವಗೀತೆಗಳನ್ನ ತಗೊಂಡು ಮಾಡೋದು ಅಂತ. ಅದನ್ನು ಅದೇ ಗಣೇಶನೇ ಹೇಳಿದ್ರು, ನೀವು ಕನ್ನಡ ಭಾವಗೀತೆಗಳಿಗೂ ಮಾತಾಡ್ ಚೆನ್ನಾಗಿರುತ್ತೆ, ನೀವು ಮಾಡಿದ್ದೀರಾ ಆಲ್ರೆಡಿ. ಸೊ ಆ ಒಂದು ಕಾರ್ಯಕ್ರಮ ಆದ್ಮೇಲೆ ಹೀಗೆ ಕನ್ನಡ ನನಗೆ ಅಷ್ಟು ದಿವಸ ನಾನು ತಮಿಳು ತೆಲುಗು ಇದನ್ನ ಐಟಮ್ಸ್ ಡಾನ್ಸ್ ಐಟಮ್ಸ್ ಅನ್ನ ಕಲಿತಾ ಬರ್ತಿದ್ದಲ್ಲ, ಕನ್ನಡ ಸಾಹಿತ್ಯಕ್ಕೆ ಮಾಡಿದಾಗ ಅದನ್ನ ಜಾಸ್ತಿ ಅನುಭವಿಸಿ ಮಾಡಬಹುದು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ನಮ್ಮ ಭಾಷೆ ಯಾರಿಗೇ ಆಗ್ಲಿ ಬರೀ ಕನ್ನಡ ಅಭಿಮಾನ ಬೇರೆ ಅಭಿಮಾನ ಇರುತ್ತೆ, ಒಂದು ಸಂತೋಷ ನಿಜವಾದ ಭಾವನೆ ಬರುತ್ತೇನೋ ಅನ್ನೋ ಒಂದು ಆನ್ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಸೊ ಅದನ್ನ ಅದರಲ್ಲೇ ಏನಾದ್ರು ಮತ್ತೆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಆಸೆನೂ ಇತ್ತು. ಅವಾಗ ಇವ್ರು ಕಗ್ಗಕ್ಕೆ ಸಾಕಷ್ಟು ಕಂಪೋಸ್ ಮಾಡ್ತಾ ಇರುವಾಗ ಅಫ್ಕೋರ್ಸ್ ಸಂಗೀತದಿಂದ ಪ್ರೇರೇಪಣೆ ಆಗತ್ತೆ ಮ್ಯೂಸಿಕ್, ಅದು ಆ ಭಾವ ಇದಾದಾಗ ನಮ್ಗೂ. ಸೊ ಮಾಡ್ಬೋದೇನೋ ಅನ್ನೋ ಒಂದು ಗಣೇಶ್ ಹೇಳಿದ್ರು ಕಗ್ಗಕ್ಕೂ ಪ್ರಯತ್ನ ಮಾಡು ಅಂತ. ಬಟ್ ನಂಗೆ ಒಂದೇ ಒಂದು ಭಯ ಏನಿತ್ತು ಅಂದ್ರೆ ಭಾವಗೀತೆಗಳಿಗೆ ಸರಳವಾದ ಅರ್ಥಗಳಿರುತ್ತೆ, ಒಂದು ಸಿಚುವೇಶನ್ ಇರುತ್ತೆ, ಒಂದೇನೋ ನವರಸಗಳಲ್ಲಿ ಒಂದು ಸ್ಥಾಯಿ ಭಾವ ಅಂತ ಇರುತ್ತೆ ಭರತನಾಟ್ಯಮಲ್ಲಿ ಸಿಗುತ್ತೆ. ಬಟ್ ಈ ಕಗ್ಗ ಜೀವನದ ಬಗ್ಗೆ ಅಂದ್ರೆ ಫಿಲಾಸಫಿಕಲ್ ಆಗಿರೋದು, ಇದರಲ್ಲಿ ಎಷ್ಟೋ ಶಬ್ದಗಳನ್ನ ಅರ್ಥೈಸ್ಕೊಳ್ಳೋದಲ್ಲೇ ಒಳಾರ್ಥ ಹುಡುಕಿ ಅದಕ್ಕೆ ಅಭಿನಯದಲ್ಲಿ ಮಾಡೋದು ತುಂಬಾ ಕಷ್ಟ ಅಂತ ಒಂದು ಇತ್ತು. ಬಟ್ ಹಾಗೆ ಒಂದು ಆಲ್ರೆಡಿ ಕಂಪೋಸ್ ಮಾಡಿರೋ ಒಂದೆರಡು ಕಗ್ಗಗಳಿಗೆ ಕಂಪೋಸ್ ಮಾಡಿ ಇವ್ರಿಗೂ ಕೂರಿಸಿದೆ, ನನ್ನ ಫ್ರೆಂಡ್ಸ್ ಒಂದಿಬ್ಬರಿಗೆ ವಿಡಿಯೋ ಮಾಡಿ ಕಳಿಸಿ ಆತರ ಮಾಡಿ ಏನೋ ಒಂದು ಧೈರ್ಯ ಮಾಡಿ ಪ್ರಯತ್ನ ಮಾಡೋಣ ಅಂತ ಕಗ್ಗ ಭಾವಾಭಿನಯದ್ದು ಶುರುವಾತಾಯ್ತು. ಸೊ ಹಾಗಾಗಿ ನಡೀತಾ ಇದೆ. ಈಗ ಅದು ಮಾಡಿದ್ಮೇಲೆ ಮಾತ್ರ ನಮ್ಗೆ ಎಷ್ಟೋ ಜನ ಅದನ್ನ ಒಳ್ಳೆ ಫೀಡ್ಬ್ಯಾಕ್ ಕೊಟ್ರು, ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮ್ದು ಫೀಡ್ಬ್ಯಾಕ್ ಬಂದಾಗ ಒಳ್ಳೇದೋ ಕೆಟ್ಟದ್ದು ನಾವ್ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಯಾಕೆಂದ್ರೆ ಇದೊಂದು ವಿಶೇಷ ಕಾರ್ಯಕ್ರಮ, ಬೇರೆ ಎಲ್ಲ ನೋಡ್ತಾ ಬರ್ತಿದ್ವಲ್ಲ, ನಮ್ಮ ಕಣ್ಣು ಸೆಳೆದಿದ್ ಯಾಕೆ ಅಂದ್ರೆ ಇದು ನಮ್ಮ ಆಲ್ರೆಡಿ ಭಂಡಾರ ಇರೋದನ್ನ ಉಪಯೋಗಿಸ್ಕೊಂಡು ನೀವು ಹೋಗ್ತಾ ಇದ್ದೀರಿ. ಅದಕ್ಕೆ ಒಂದು
ದಟ್ ಇಟ್ ಸೆಲ್ಫ್ ಅದಕ್ಕೋಸ್ಕರ ಅದಕ್ಕಷ್ಟೇ ಆದ್ರೂ ನಿಮ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅನ್ಸುತ್ತೆ. ನಿಮ್ಮನ್ನ ಉಳಿಸ್ಕೊಂಡು ಅದರಲ್ಲೇ ಏನ್ ಮಾಡ್ಬೋದು ಅಂತ ನಿಮ್ಗೆ ಮುಂದೆ ಹೋಗ್ತಾ ಇದ್ದೀವಿ. ಆಮೇಲೆ ಸಂದರ್ಭದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಿ ಅವರನ್ನ ನಾವು ನೆನೆಸ್ಕೊಳಕ್ಕೆ ಅವರಿಗೂ ನಾವು ಹೀಗೆ ತೋರಿಸಿದಾಗ ಇದನ್ನ ಮಾಡಿ ಗಣೇಶ್ ನನಗಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಒಂದಷ್ಟು ಎನ್ಕರೇಜ್ಮೆಂಟ್ ಧೈರ್ಯ ಇದನ್ನ ಮುನ್ನುಗ್ಗೋಕೆ ಒಂದು ಧೈರ್ಯ ಬೇಕು, ಒಬ್ಬರ ಎಮೋಷನಲ್ ಶಕ್ತಿ ಬೇಕು ಈ ಕಡೆ. ಸರಿ ಇದೆ ಅಂತ ಹೇಳೋರು ಬೇಕಾಗುತ್ತೆ, ಯಾಕಂದ್ರೆ ಸಾಹಿತ್ಯ ತುಂಬಾ ಆಳವಾದ ಅರ್ಥ ಇರುವಂತ ಸಾಹಿತ್ಯ. ಅದು ಸುಮ್ಮನೆ ಒಂದು ತಮಾಷೆಗೆ ಏನೋ ಲೈಟ್ ಎಂಟರ್ಟೈನ್ಮೆಂಟ್ ಅಂತ ಮಾಡಲ್ಲ, ನಮಗೂ ಆ ದೃಷ್ಟಿಯಲ್ಲೇ ಕೆಲಸ ಮಾಡ್ಬೇಕು ಅಂತ ಇತ್ತು. ಆಮೇಲೆ ಇನ್ನೂ ಒಂದ್ ಪ್ರಾಕ್ಟಿಕಲ್ ರೀಸನ್ ಅಂತಂದ್ರೆ, ನಾವು ದೊಡ್ಡ ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಸುಮಾರು ಜನರು ಕೋಆರ್ಡಿನೇಟ್ ಮಾಡೋದು. ಈಗ ಇಲ್ಲಿ ನಮ್ಮ ಮನೆಯಲ್ಲೇ ವೆನ್ಎವರ್ ವಿ ಹ್ಯಾವ್ ಫ್ರೀ ಟೈಮ್ ಇಲ್ಲೇ ಕುತ್ಕೊಂಡು ಕಂಪೋಸ್ ಮಾಡುವಷ್ಟು ಒಂದು ಅವಕಾಶ ಇದೆ. ಬಿಕಾಸ್ ಇವರೇ ಹಾಡ್ತಿರೋದು ಕಂಪೋಸ್ ಮಾಡ್ತಿರೋದು, ಅದ್ ನನಗೊಂದು ಅನುಕೂಲ ಆಗಿದೆ. ಹಾಗಾಗಿ ಅದು ಮಾಡೋಣ ಅಂತ ಶುರು ಮಾಡಿದ್ದೀವಿ. ಚೆನ್ನಾಗಿ ನಡೀತಾ ಇದೆ ಈ ಕೊಲಾಬರೇಷನ್. ಹಿಂಗೆ ಇನ್ನು ನೂರಾರು ಎಪಿಸೋಡ್ಗಳು ಇನ್ನೂ ಸೇರಿ ಮಾಡಿ ವಿಧ ವಿಧವಾಗಿ ಮಾಡಿ. ಯಾಕೆಂದ್ರೆ ನಮ್ಮಂತವರು ಮಾಡುವಂತ ಟ್ಯಾಲೆಂಟ್ ಇಲ್ಲ, ಅಟ್ಲೀಸ್ಟ್ ನೋಡಿ ಒಂದು ಖುಷಿ ಪಡೋ ಅಂತ ಒಂದು ಮನ್ಸಾದ್ರೂ ಇರೋದ್ರಿಂದ ಖುಷಿ ಪಡ್ತೀವಿ. ಇದು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇರೋ ಪ್ರೋಗ್ರಾಮ್. ನೆಕ್ಸ್ಟ್ ಇಲ್ಲಿಗೆ ಬರ್ತಾ ಇದೀನಿ ಅಂದ್ರೆ ಇದೊಂದು ನನ್ನ ಕಣ್ಣಲ್ಲಿ ನೋಡಿ ಅದನ್ನ ಅರ್ಥೈಸ್ಕೊಳ್ಳೋ ಒಂದು ಆಸೆ ಆಗ್ತಾ ಇದೆ. ನೀವು ಅದನ್ನ ಇಲ್ಲಿ ಪ್ರದರ್ಶಿಸೋದಕ್ಕೆ ಆಗದಂದ್ರೆ ಒಂದು ಈಗಾಗಲೇ ನವಭಾವ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಭಿವ್ಯಕ್ತಗೊಳಿಸಿದಂತ ಒಂದು ಕಗ್ಗವನ್ನ ಹಾಡಿದ್ದೀನಿ. ಸದ್ಯ ನೆನಪಿಗೆ ಬರೋದು ಜೀವನದ ಮೂಲ ಮೇಲಿಂದು ಪರಮೋತ್ವದಲ್ಲಿ ತೀವಿರ್ಪದದು ಕೆಳಗೆ ನಮ್ಮ ಲೋಕದಲ್ಲಿ ನಾವದರ ಕಡ್ಡಿ ಎಲೆ ಚಿಗುರೆವೆವು ಬಾಡುವೆವು ಸಾವು ಮರಕೇಳಿಲ್ಲ ಮಕ್ಕಳು ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಜೀವನದ ಮೂಲ ಆ ಒಂದು ಶಕ್ತಿ ಇದೆಯಲ್ಲ ಅದು ಭಗವಂತನಲ್ಲಿರುತ್ತೆ. ಜೀವನದ ಮೂಲ ಮೇಲಿರುವುದು ಪರಮೋರ್ಧದಲ್ಲಿ ಅಂದ್ರೆ ಭಗವಂತ ನಮ್ಮ ಜೀವನದ ಮೂಲವನ್ನ ಇಟ್ಕೊಂಡಿರ್ತಾನೆ. ಆಲದ ಮರದ ರೀತಿಯಲ್ಲಿ ತೀವಿರ್ಪುದದು ಕೆಳಗೆ ನಮ್ಮ ಲೋಕದಲ್ಲಿ ಆಲದ ಮರ ಮೇಲಿದ್ರು ಕೂಡ ಬೇರನ್ನ ಕೆಳಗಡೆ ಕೆಳಗಡೆ ಹಾಗಂತ ಅದೇ ರೀತಿ ಭಗವಂತ ನಮ್ಮನ್ನ ಕೆಳಗೆ ಕಳಿಸಿದಾನೆ ಅಷ್ಟೇ. ಆದ್ರೆ ನಾವು ಹಿಡಿತ ಎಲ್ಲ ಆ ಭಗವಂತನಲ್ಲಿರುತ್ತೆ. ಆತ್ಮ ಪರಮಾತ್ಮ ಅಂತಾನು ಹೇಳ್ಬೋದು. ಶಾಶ್ವತ ಆತ್ಮ ಶಾಶ್ವತ ದೇಹ ಬರುತ್ತೆ ಹೋಗುತ್ತೆ. ಈ ಆರದ ಮರದ ರೀತಿಯಲ್ಲಿ ನಾವು ಅದರ ಕಡ್ಡಿ ಎಲೆಗಳು. ಕಡ್ಡಿ ಎಲೆ ಏನಾಗುತ್ತೆ, ಒಂದ್ಸಲ ಚಿಗರತ್ತೆ ಬಾಡತ್ತೆ, ಆರದ ಮರ ಸಾಯಲ್ಲ. ಅದೇ ರೀತಿ ನಮ್ಮ ಜೀವನ ನಶಿಸಿ ಹೋಗ್ಬಹುದು ಅಥವಾ ಮತ್ತೆ ಹುಟ್ಟಿ ಬರಬಹುದು. ಆದ್ರೆ ಆ ಪರಮಾತ್ಮ ಅನ್ನುವಂಥದ್ದು ಅದೊಂದು ಸತ್ಯ ಅನ್ನುವಂತ ಮಾತನ್ನ ಈ ಒಂದು ಪುಸ್ತಕದಲ್ಲಿ ನಮ್ಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ದೇಹ ಏನಿದೆ ಇದು ಪರ್ಮನೆಂಟ್ ಅಲ್ಲ, ಅಂದ್ರೆ ಶಾಶ್ವತವಾಗಿ. ಒಳಗಿನ ಆತ್ಮ ಮಾತ್ರ ಶಾಶ್ವತ. ಹೇಗೆ ಅಂದ್ರೆ ಆಲದ ಮರದ ರೀತಿಯಲ್ಲಿ ಮರಕ್ಕೆ ಸಾವಿಲ್ಲ, ಬಟ್ ಅದರಲ್ಲಿರೋ ಕಡ್ಡಿ ಎಲೆಗಳೆಲ್ಲ ಉದುರುತ್ತೆ ಹೋಗುತ್ತೆ. ಹಾಗೆ ಅದನ್ನ ಅಲ್ಲಿ ಮಾಡಿ ರಾಗದಲ್ಲಿ ಸೂಟೆಬಲ್ ಅಂತ ನನಗೆ ಅನಿಸ್ತು. ಅದರಲ್ಲಿ ರಾಗ್ಸ್ ತೀವಿರ್ಪುದದು ಕೆಳಗೆ
ಈ ಕಂಪ್ಯೂಟರ್ ಯುಗದಲ್ಲಿ ಯುಗದಲ್ಲಿ ಇನ್ ನೆಕ್ಸ್ಟ್ ಬರೋ ಜನರೇಷನ್ ಅವ್ರಿಗೆ ನಮ್ಮ ಸಾಹಿತ್ಯದ ಬಗ್ಗೆ ಅದು ಎಷ್ಟು ಗಟ್ಟಿ ಬೇರು ಅನ್ನೋದು ಅವ್ರಿಗೆ 45 ವರ್ಷ ಆದ್ಮೇಲೆ ರಿಯಲೈಸ್ ಆಗ್ತಿರೋ ಪ್ರಯೋಜನ ಇಲ್ಲ. ಚಿಕ್ಕ ವಯಸ್ಸಿಂದ ಮಕ್ಕಳಲ್ಲಿ ಹೊಸ ಜನರೇಷನ್ ಅವರಿಗೆ ಸಿಗ್ಬೇಕು ಅಂದ್ರೆ ಕುತ್ಕೊಂಡು ಓದ್ತಾ ಇದ್ರೆ ಯಾರಿಗೂ ಕೇಳೋ ಅಷ್ಟು ಇವಾಗ ಪುರ್ಸೊತ್ತಾಗ್ಲಿ ಪೇಷನ್ಸ್ ಆಗ್ಲಿ ಈಗಿನ ಎಸ್ಪೆಷಲಿ ಜಗತ್ತಲ್ಲೇ ಕಡಿಮೆ ಆಗಿದೆ. ಈ ತರದ್ದು ಸಂಗೀತ ಮತ್ತೆ ನೃತ್ಯದ್ದು ಒಂದು ಪವರ್ ಅಂತ ಶಕ್ತಿ ಅಂದ್ರೆ ಏನಂದ್ರೆ ಆ ಕಲೆಗಳಿಗೆ ಆ ಶಕ್ತಿ ಇದೆ ಎಂತವ್ರನ್ನು ಹಿಡಿಯುತ್ತೆ ಅನ್ನೋ ಒಂದು ನಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ಇವಾಗ ನೀವು ಈ ಒಂದು ಪುಸ್ತಕ ಕೊಟ್ಟು ಇದನ್ನ ಓದು ಅಂತಂದ್ರೆ ನನಗೇನು ಅರ್ಥ ಇದು ಜನರಿಗೆ ಕಷ್ಟ ಸಾಧ್ಯ ಅದು ಜೊತೆಗೆ ಒಂದು ಮ್ಯೂಸಿಕ್ ಜೊತೆಗೆ ಒಂದು ಅಭಿನಯ ಇದ್ದಾಗ ನಾನು ಇದನ್ನ ಒಂದು ಅರ್ಥ ಮಾಡ್ಕೋಬೇಕು ಹೊಸ ಜನರೇಷನ್ ಅವ್ರಿಗೆ ನೋಡಕ್ ಸಿಗುತ್ತೆ ಆ ಸಾಹಿತ್ಯದ ಬಗ್ಗೆ ಅಟ್ಲೀಸ್ಟ್ ಪರಿಚಯ ಆಗುತ್ತೆ. ಯಾರಿಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯೋ ಅವ್ರು ಅಟ್ಲೀಸ್ಟ್ ಮುಂದೆ ಓದ್ಬಹುದು ಅನ್ನೋದು ಅದು ಒಂದು. ಮತ್ತೆ ಆಕ್ಚುಲಿ ನನ್ನ ಪರ್ಸನಲ್ ಇದು ಅಂದ್ರೆ ನಾನು ಕೂಡ ತುಂಬಾ ಸಾಹಿತ್ಯ ಓದ್ಕೊಂಡು ಮಾಡುವಂತ ಈ ನಿಮಿತ್ತ ನನಗೆ ಅದ್ರ ಪರಿಚಯ ಆಗಿ ಅದ್ರ ಒಳಾರ್ಥ ಹುಡುಕಿ ಅದನ್ನ ನಾನು ಮಾಡ್ತಿದ್ದೀನಿ ಅಂದ್ರೆ ನನಗೆ ಅದೊಂದು ನಾಲೆಜ್ ಬಂದಂಗೇನೆ ಅಂತ. ಅಲ್ಲ ನಿಮ್ಮ ಅದರ್ವೈಸ್ ಇಂಟ್ರೆಸ್ಟ್ ಇಟ್ಟು ಮಾಡ್ತಾ ಇದ್ರೆ ಯಾಕಂದ್ರೆ ಸುಮ್ಮನೆ ಏನೋ ಮಾಡ್ತಾ ಇಲ್ಲ. ಹೌದು ಇದು ಆ ಸಾಹಿತ್ಯನೇ ಆಗಿದೆ ಖಂಡಿತ. ಒಂದು ಕಗ್ಗ ಭಾವಾಭಿನಯದ ಮೂಲಕ ಭಕ್ತಿಯ ಮೂಲಕ ಒಂದಷ್ಟು ಜನರಿಗೆ ಈ ಕಗ್ಗ ಇದೆ ಅಂತ ಗೊತ್ತಾಗ್ಬಿಟ್ರೆ ಉದ್ದೇಶ ಅಲ್ಲ. ಇವಾಗ ನಾನು ಹೇಳಿದ್ನಲ್ಲ ಒಂಥರ ಇದು ಒಂಥರ ಎಲೆಮರೆ ಕಾಯಾಗಿ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಇವಾಗ ಮ್ಯೂಸಿಕ್ ಇವೆರಡೂ ಜೊತೆ ಬಿದ್ದಾಗ ಅದನ್ನ ನಾನು ಕೇಳ್ಬೋದಲ್ವಾ, ನಾನು ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನನಗೂ ಅರ್ಥ ಆಗುತ್ತಲ್ವಾ ಅನ್ನೋ ಮೈಂಡ್ ಸೆಟ್ ಜನರಿಗೆ ಬಂದ್ರೆ ನಮ್ಗೆ ಇವೆಲ್ಲ ಏನೋ ಇದು ಎಫರ್ಟ್ಸ್ ಅಂತ ಏನ್ ಹೇಳ್ತೀವಿ ಅದು ಸಾರ್ಥಕವಾದ. ಅದಕ್ಕೆ ಹೋಪ್ ಮಾಡೋಣ, ಅದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಿಮಗೂ ಒಳ್ಳೇದಾಗಿ ಯಶಸ್ಸು ಸಿಗ್ಲಿ.